ನಾಗಿಣಿ ಟೂ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಅಕ್ಕ ಮುಗ್ದೋಯ್ತು ಕಣೆ ನಮ್ ಕತೆ. ಈ ದಿನ ಎಲ್ಲರೂ ನೆಮ್ಮದಿಯಾಗಿ ಬದುಕ್ತಾ ಇದ್ವಿ, ಇನ್ಮೇಲೆ ನೆಮ್ಮದಿನೂ ಇಲ್ಲ ನಿದ್ದೆನೂ ಇಲ್ಲ. ಮುಗೀತು ಕತೆ. ಯಾಕೋ ಏನಾಯ್ತು ಅಕ್ಕ? ಮುಗೀತಕ್ಕ, ಎಲ್ಲ ಮುಗಿದೋಯ್ತು. ಈ ಮನೇಲಿ ಹಾವಿದೆ. ಹಾವಾ? ಏನ್ ಹೇಳ್ತಾ ಇದೀಯೋ ಗೋವಿಂದ? ಹೌದತ್ತೆ, ಈ ಮನೆಗೆ ಮತ್ತೆ ಹಾವಿನ ಕಾಟ ಶುರುವಾಗಿದೆ. ಅಕ್ಕ ಮತ್ತೆ ಹಾವು ಈ ಮನೆಗೆ ಬಂದಿದೆ. ಮಾವ, ನೀವ್ ಹೆದರ್ಕೊಳ್ಳೋದಲ್ದೆ ನಮ್ಮನ್ ಎಲ್ರು ಹೆದರ್ಸ್ಬೇಡಿ. ಅದೇನಾಯ್ತು ಅಂತ ಬಿಡ್ಸ ಹೇಳಿ. ತ್ರಿಶೂಲ್ನ ಹುಡ್ಕೊಂಡ್ಲಿಂದ ಹೊರಟ, ಇನ್ನು ಗೇಟ್ ದಾಟಿರ್ಲಿಲ್ಲ. ಆಗ್ಲೇ ಹಾವು ಕಾಣಿಸ್ತಾ? ಹಾವಲ್ಲ, ಹಾವಿ. ಅಯ್ಯೋ ಭಗವಂತ, ಮತ್ತೆ ಹಾವಿನ ಕಾಟನ? ಇನ್ನು ಏನ್ ಗ್ರಹಚಾರ ಕಾದಿದೆಯೋ ಏನೋ. ಅಕ್ಕ ನಾನಂತೂ ಈ ಮನೆಯಿಂದ ಹೊರಗಡೆ ಹೋಗಲ್ಲ ಕಣೆ. ಆ ಹಾವು ಈ ಮನೆ ಸುತ್ತಮುತ್ತನೆ ಸುತ್ತಾಡ್ತಿದೆ ಅನ್ಸುತ್ತೆ. ಇಲ್ಲೇ ಪೊರೆ ಬಿಟ್ಟಿದೆ ಅಂದ್ರೆ ತುಂಬಾ ದಿನದಿಂದ ಅದು ಇಲ್ಲೇ ಇದೆ ಅಂತ ಅರ್ಥ. ಆಫ್ಟರ್ ಆಲ್ ಹಾವು ಇಷ್ಟೊಂದು ಟೆನ್ಷನ್ ಆಗೋ ಅವಶ್ಯಕತೆ ಇದೆಯಾ? ಕಮಾನ್. ಅಯ್ಯೋ, ಈ ಮನೆಗೂ ಸರ್ಪಕ್ಕೂ ನಂಟಿದೆಯಪ್ಪ. ಆಗಾಗ ಸರ್ಪ ಬಂದು ನಮಗೆಲ್ಲ ತೊಂದರೆ ಕೊಡ್ತಾ ಇತ್ತು. ಇತ್ತೀಚೆಗೆ ಕಾಣಿಸ್ಕೊಂಡು ಎಷ್ಟೋ ವರ್ಷ ಆಗಿತ್ತು, ಈಗ ಮತ್ತೆ ಬಂದಿದೆ ಅಂದ್ರೆ. ಈ ಸಮಯದಲ್ಲಿ ಅವ್ರು ಬೇರೆ ಇಲ್ಲ, ಅವ್ರು ಇದ್ದಿದ್ರೆ ನಮ್ಮೆಲ್ಲರಿಗೂ ಒಂದು ಧೈರ್ಯ ಇರೋದು. ನನಗೂ ಅದೇ ಭಯ ಆಗ್ತಾ ಇರೋದು. ತ್ರಿಶೂಲ್ ಶಿವ ನೀವು ಮನೇಲಿಲ್ಲ, ಎಲ್ಲಿ ಹೋಗಿದಾರೋ ಅಂತ ಗೊತ್ತಿಲ್ಲ. ಸರ್ಪ ಬೇರೆ ಮನೆ ಸುತ್ತು ಸುತ್ತಾಡ್ತಾ ಇದೆ. ಎಲ್ಲಿ ಅವರಿಬ್ಬರಿಗೂ? ಅತ್ತೆ ಏನಾಗಲ್ಲಮ್ಮ, ಭಯ ಪಡ್ಬೇಡ. ಮನೆಯವರೆಲ್ಲ ಹಾವು ಹಾವು ಅಂತಿದ್ದಾರೆ. ಆ ಹಾವು ತ್ರಿಶೂಲ್ಗೆ ಏನಾದ್ರೂ ಮಾಡಿರಬಹುದು. ಒಟ್ಟಿನಲ್ಲಿ ಯಾವ್ದೋ ಹ್ಯಾಪಿ ನ್ಯೂಸ್ ಬರೋ ತರ ಇದೆ. ಹಾಗೇನಾದ್ರೂ ಆದ್ರೆ ಶಿವಾನಿನ ಆದಷ್ಟು ಬೇಗ ಮದುವೆ ಆದ್ರೆ ಆಗ್ಬಹುದು. ನಾಗಿಣಿ ಟೂ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.